ಚುನಾವಣಾ ಪ್ರಚಾರದ ಕೇಂದ್ರ ಬಿಂದು ಅಂತ ಹೇಳಿದ್ರೆ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ ಏನು ಈ ಭಾಗದಲ್ಲಿ ಪ್ರಚಾರ ನಾವು ಈಗ ಎರಡು ಮೂರು ದಿವಸದಿಂದ ಆಲ್ರೆಡಿ ಎಲ್ಲರೂ ಪ್ರಚಾರ ಸ್ಟಾರ್ಟ್ ಮಾಡಿದ್ದೀವಿ. ಆದರೂ ಇವತ್ತು ಈ ಭಾಗದ ಒಂದು ಕಾಂಗ್ರೆಸ್ ಅನ್ನೋದು ಸ್ವಾತಂತ್ರ್ಯ ಬಂದಾಗಿಂದ ಈ ಭಾಗದಲ್ಲಿ ಮಲ್ಲೇಶ್ವರಂ ಕ್ಷೇತ್ರ ಏನಂತ ಅವಾಗ ಮಲ್ಲೇಶ್ವರಂ ಕ್ಷೇತ್ರ ಅಂತ ಇತ್ತು, ಅದು ವಿಂಗಡಣೆ ಆದ್ಮೇಲೆ ಈಗ ಆರ್ಆರ್ ನಗರ ಮಲ್ಲೇಶ್ವರ ಎರಡಾಗಿದೆ. ಮಲ್ಲೇಶ್ವರಂ ಕ್ಷೇತ್ರ ಅಂತ ಇದ್ದಾಗ ಸುಮಾರು 30-35 ವರ್ಷ ಈ ಭಾಗದಲ್ಲಿ ಕಾಂಗ್ರೆಸ್ ಅನ್ನೋದೇ ಇರಲಿಲ್ಲ, ಕಮ್ಯುನಿಸ್ಟ್ ಇತ್ತು, ಆಮೇಲೆ ಜನತಾ ಪಕ್ಷ ಇತ್ತು, ಆಮೇಲೆ ಜನತಾದಳ ಅಂತ ಇತ್ತು. ಈ ಭಾಗದಲ್ಲಿ ಕಾಂಗ್ರೆಸ್ ಅಂತ ಬರ್ಬೇಕಂತ ಏನಾದ ಕಾರಣ ಅಂದ್ರೆ ಎಂ ಆರ್ ಸೀತಾರಾಮ್ ಅವರು, ಅವರು ರಾಜಕೀಯಕ್ಕೆ ಬಂದ ಮೇಲೆ ಈ ಕ್ಷೇತ್ರ ಕಾಂಗ್ರೆಸ್ ಆಗಿ ಬದಲಾವಣೆ ಆಯ್ತು. ಅದಾದ್ಮೇಲೆ ಏನ್ ವಿಂಗಡಣೆ ಆಯ್ತು ಆರ್ ಆರ್ ನಗರ ಮತ್ತೆ ಮಲ್ಲೇಶ್ವರಂ ಎರಡು ಭಾಗವಾಗಿ ಆಯ್ತಲ್ಲ, ಆಗ ಸೀತಾರಾಮ್ ಸಾಹೇಬ್ರು ಆ ಕಡೆ ಮಲ್ಲೇಶ್ವರಂ ಹೋಗುವಂತ ಪರಿಸ್ಥಿತಿ ಬಂತು, ಈ ಕಡೆ ಬೇರೆ ಬೇರೆ ನಾಯಕರು ಉಟ್ಕೊಂಡ್ರು. ತದನಂತರ ಏನ್ ಈ ಭಾಗದಲ್ಲಿ ಮುನಿರತ್ನ ಇಲ್ಲಿ ಎಲೆಕ್ಷನ್ ನಿಂತ್ಕೊಂಡು ಈ ಭಾಗದಲ್ಲಿ ಎಂ ಎಲ್ ಎ ಆದ್ರು, ಅದು ಅವ್ರು ಎಂ ಎಲ್ ಎ ಆಗ ಒಂದು ವರ್ಷಕ್ಕೆ ಹಿಂದೆನೆ ಬೈ ಎಲೆಕ್ಷನ್ ಎಂ ಪಿ ಎಲೆಕ್ಷನ್ ಬಂತು. ಡಿ ಕೆ ಸುರೇಶ್ ಅವರು ಹೊಸ ವ್ಯಕ್ತಿ, ಈ ಭಾಗದಲ್ಲಿ ಎಲೆಕ್ಷನ್ ನಿಂತ್ಕೊಂಡು ಸುಮಾರು 160,000 ಓಟ್ ಮತಗಳಿಂದ ಅದು ಬಾರಿ ಬಹುಮತದಿಂದ ಗೆದ್ದು ಬಂದ್ರು. ಅವತ್ತಿಂದ ಏನಾದ್ರೂ ಆರ್ ಆರ್ ನಗರದಲ್ಲಿ ಏನಾದ್ರೂ ಒಂದು ಡೆವಲಪ್ಮೆಂಟ್ ಆಗಿದೆ, ರಸ್ತೆಗಳಾಗ್ಬೋದು, ಸ್ಲಮ್ ಬೋರ್ಡಿಂದ ಮನೆಗಳು ಬಡವ್ರ ಮನೆಗಳಾಗ್ಬೋದು, ಓಕೆ, ಸರ್ಕಾರದಿಂದ 5 ಲಕ್ಷ ರೂಪಾಯಿ ಶಗುಂಟಿ ಮನೆ ಅಂತ ಒಂದು ಸ್ಕೀಮ್ ಇದೆ, ಅದರಲ್ಲಿ ಸುಮಾರು 4,000-5,000 ಮನೆ ಆರ್ ಆರ್ ನಗರದಲ್ಲಿ ಕಟ್ಟಿದ್ದಾರೆ. ಆ ಒಂದು ಸ್ಕೀಮ್ ಆಗ್ಬೋದು, ಯಾವುದೇ ಒಂದು ಅಭಿವೃದ್ಧಿ ಆಗಿದ್ರು ಮುನಿರತ್ನ ಕಾಂಗ್ರೆಸ್ ಅಲ್ಲಿ ಎಂ ಎಲ್ ಎ ಇದ್ದಾಗ, ಡಿ ಕೆ ಸುರೇಶ್ ಅವರು ಕಾಂಗ್ರೆಸ್ ಎಂ ಪಿ ಆಗಿದ್ದಾಗ ಮಾತ್ರ ಆ ಡೆವಲಪ್ಮೆಂಟ್ ಆಗಿರುವಂಥದ್ದು. ಯಾವಾಗ ಮುನಿರತ್ನ ಬಿಜೆಪಿಗೆ ಜಂಪ್ ಆದ್ರು ಕಮರ್ಷಿಯಲ್ ಆಗ್ಬಿಟ್ರು, ಯಾವ ರೀತಿ ಹಣ ಮಾಡೋದು, ಯಾವ ರೀತಿ ಏನ್ ಮಾಡೋದು, ಆ ಕಮರ್ಷಿಯಲ್ ಆಗಿದ್ರೆ ಹೊತ್ತು ಕ್ಷೇತ್ರದ ಡೆವಲಪ್ಮೆಂಟ್ ಮರ್ತ್ಬಿಟ್ರು. ಯಾವ ಅವತ್ತಿಂದ ಇದುವರೆಗೂ ಯಾವ ಡೆವಲಪ್ಮೆಂಟ್ ಆಗಿಲ್ಲ, ಒಂದೇ ಒಂದು ರಸ್ತೆ ಬಿದ್ದಿರಲ್ಲ, ಗುಂಡಿನ ಮುಚ್ಚಲಿಲ್ಲ ಇದುವರೆಗೂ. ಸುಮ್ಮನೆ ಬಬ್ಬೆ ಮಾಡ್ಕೊಂತಾರೆ ಮುನಿರತ್ನ, ನಾನು ಹಂಗ್ ಮಾಡಿಬಿಟ್ಟೆ, ಹಿಂಗ್ ಮಾಡಿಬಿಟ್ಟೆ, ಹಂಗ್ ಮಾಡಿಬಿಟ್ಟೆ ಅಂತ. ಅವ್ರ ಮನೆಯಿಂದ ದುಡ್ಡು ಅಂತೂ ತಂದಿಲ್ಲ ಮುನಿರತ್ನ, ಅವ್ರ ಮನೆಯಿಂದ ದುಡ್ಡು ತಂದು ನಾನು ಡೆವಲಪ್ಮೆಂಟ್ ಮಾಡಿದ್ದೀನಿ ಅಂದ್ರೆ ನಾವು ಒಪ್ಕೊಂತ ಇದೀವಿ. ಸರ್ಕಾರ ದುಡ್ಡು, ಬಿ ಬಿ ಎಂ ಪಿ ದುಡ್ಡು, ಅದನ್ನ ಸರಿಯಾಗಿ ಯೂಸ್ ಮಾಡಿ ಸಾರ್ವಜನಿಕರ ಸರ್ಕಾರ ದುಡ್ಡು ಅಂತ ಹೇಳಿದ್ರೆ ಅದು ಸಾರ್ವಜನಿಕರ ಟ್ಯಾಕ್ಸ್ ದುಡ್ಡು. ಆ ಹಣನ ಸರಿಯಾಗಿ ಬಳಕೆ ಮಾಡಿ ಮುನಿರತ್ನ ಏನಾದ್ರೂ ಕೆಲಸ ಮಾಡಿದ್ರೆ ನಾವು ಶಬಾಷ್ ಅಂತ ಇದ್ದೀವಿ. ಯಾಕಂದ್ರೆ ಏನೆಲ್ಲ ದೋಷಗಳಾಗಿದೆಯೋ ನಾವೆಲ್ಲ ಜೊತೆಗಿದ್ದು ಕನ್ನಡ ಕಂಡಿರೋಂಥವ್ರು. ದೇವ್ರ ಮುರತ್ಗೆ ತಿನ್ನೋದು ಎಷ್ಟು ಅನ್ನ ಅಷ್ಟೇ ತಿನ್ನಬೇಕು, ಎಷ್ಟು ಬೇಕು ಅಷ್ಟೇ. ಈ ಅಪ್ಪನ ಪ್ರಪಂಚ ಎಲ್ಲ ನನಗೆ ಬೇಕು ಅಂತ ಒಂದು ದುರಾಸೆ ಮುನಿರತ್ನಿಗೆ. ಅದು ಜಾಸ್ತಿ ದಿನ ಇರಲ್ಲ, ಕಾಲಚಕ್ರ ತಿಳ್ತಾನೆ ಇರ್ತವೆ, ಪಾಪದ ಕೂಡ ನಿಮ್ಮ ಮುನಿರತ್ನ ತುಂಬೈತೆ. ಅತಿ ಶೀಘ್ರದಲ್ಲಿ ಜನಗಳೇ ಅವ್ರಿಗೆ ತಕ್ಕ ಪಾಠ ಕಲಿಸಿ ರಾಜಕೀಯದಿಂದ ದೂರ ಇಕ್ಕಂತ ಸಮಯ ಹತ್ರ ಬಂದೈತೆ. ಯಾಕಂದ್ರೆ ಜನಗಳಿಗೆ ಸೇವೆ ಮಾಡ್ತೀನಿ ಅಂತೇಳಿ ಸುಳ್ಳು ಭರವಸೆಗಳನ್ನ ಕೊಟ್ಟು ಸರ್ಕಾರ ಅನುದಾನನ ತಂದು ದುರುಪಯೋಗ ಮಾಡಿಸಿ ಇವತ್ತು ಅದು ಗೊಬ್ಬೆವರೆಗೆ ಬಂತರದ್ದು ನಿಲ್ಲಿಸ್ಬೇಕು. ಖಂಡಿತ ಜನಗಳು ಅತಿ ಶೀಘ್ರದಲ್ಲಿ ಮುಂದೆ ತಕ್ಕ ಪಾಠ ಕಲಿಸ್ತಾರೆ. ಯಾವ ರೀತಿ ಅಂತ ಹೇಳಿದ್ರೆ ಇವತ್ತೇನು ಚುನಾವಣೆ ಬಿಜೆಪಿಗೆ ಉಸ್ತುವಾರಿ ತಗೊಂಡಿದ್ದೀರಾ ಮುನಿರತ್ನ, ಆ ಉಸ್ತುವಾರಿ ಇವತ್ತು ಈ ಭಾಗದಲ್ಲಿ ಬಿಜೆಪಿ ಅಭ್ಯರ್ಥಿ ಸೋಲ್ತಾರೆ, ಡಿ ಕೆ ಸುರೇಶ್ ಅವರು ಗೆಲ್ತಾರೆ.